ಡಿವಿಎಸ್ ಆಸೆಗೆ ತಣ್ಣೀರನ್ನ ಎರಚಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ರೆಡಿ ಆಗಿದ್ರು ಡಿವಿ ಸದಾನಂದ ಗೌಡರು, ಆದ್ರೆ ಸಿದ್ದರಾಮಯ್ಯ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದ್ರೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಾಸಕ್ತಿಯನ್ನ ತೋರಿದ್ದಾರೆ. ಈ ಹಿಂದೆ ಶೆಟ್ಟರ್ ಕಾಂಗ್ರೆಸ್ಗೆ ಬಂದಿದ್ರು, ಆದ್ರೆ ವಾಪಸ್ ಬಿಜೆಪಿಗೆ ಮರಳಿದ್ದಾರೆ. ಡಿವಿ ಸದಾನಂದ ಗೌಡರು ಕೂಡ ಹಾಗೆ ಮಾಡಿದ್ರೆ ಪಕ್ಷಕ್ಕೆ ಭಾರಿ ಮುಖಭಂಗ ಆಗುತ್ತೆ. ಮೊದಲು ಯೋಚಿಸಿ ಪಕ್ಷಕ್ಕೆ ಕರೆತನ್ನಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಡಿಕೆ ಶಿವಕುಮಾರ್ ತನ್ನ ಆಪ್ತ ಅಶೋಕ್ ರೈ ಮೂಲಕ ಸದಾನಂದ ಗೌಡ ಅವರನ್ನ ಕರೆಸೋದಕ್ಕೆ ಪ್ರಯತ್ನಗಳನ್ನ ಈಗಾಗಲೇ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಮೈಸೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ಡಿವಿ ಸದಾನಂದ ಗೌಡರು ಒಲವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಎಲ್ಲ ರೀತಿಯ ವೇದಿಕೆ ರೆಡಿಯಾಗಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಈಗ ಒಂದಷ್ಟು ಬದಲಾವಣೆಗಳು ಆಗಿದೆ. ಸಿಎಂ ಅವರು ನಿರಾಸಕ್ತಿಯನ್ನು ತೋರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾ ಇದ್ದಾರೆ ಶಶಿಧರ್. ಸರ್, ಶಶಿಧರ್, ಗಮನಿಸ್ತಾ ಇದ್ದೀವಿ ಡಿವಿ ಸದಾನಂದ ಗೌಡರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಇನ್ನೇನು ನಿನ್ನೇನೆ ಅನೌನ್ಸ್ ಕೂಡ ಮಾಡಿಬಿಡಬೇಕಿತ್ತು ಕಾಂಗ್ರೆಸ್ ಸೇರ್ಪಡೆ ಆಗುವಂಥದ್ದು, ಅದರಲ್ಲಿ ಈಗ ಬ್ರೇಕ್ ಹಾಕಿರೋದು ಸಿಎಂ ಸಿದ್ದರಾಮಯ್ಯ. ಯಾವೆಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಈಗ ಈ ಡಿವಿ ಸದಾನಂದ ಗೌಡರು ಸೇರ್ಪಡೆಗೆ ಒಂದಷ್ಟು ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಸಿಎಂ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಕಳೆದ 4 ವರ್ಷದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಯಾವಾಗ KPCC ಅಧ್ಯಕ್ಷರಾದರು ಅಂದಿನಿಂದಲೂ ಕೂಡ ರಾಜ್ಯಾದ್ಯಂತ ಫುಲ್ ಆಕ್ಟಿವ್ ಆಗಿ ಆ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಲೇಬೇಕಂತ ಹೇಳ್ಬಿಟ್ಟು ಒಂದಷ್ಟು ಹೋರಾಟವನ್ನು ಕೂಡ ಮಾಡಿ ಜೈಲಿಗೆ ಹೋಗಿ ಬಂದರೂ ಕೂಡ ತಮ್ಮ ಹೋರಾಟವನ್ನು ಬಿಡದೆ ಪಕ್ಷ ಸಂಘಟನೆ ಮಾಡಿದ್ರು. ಅದೇ ಕಾರಣಕ್ಕಾಗಿ ಇವತ್ತು ರಾಜ್ಯದಲ್ಲಿ 130 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯವಾಯಿತು. ಈ ಒಂದು ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕಂತ ಹೇಳ್ಬಿಟ್ಟು ಗೆಲ್ಲಿಸಲೇಬೇಕಂತ ಹೇಳ್ಬಿಟ್ಟು ಕೂಡ ಹೈಕಮಾಂಡ್ ಕೂಡ ಒಂದು ಏನು ಡಿ ಕೆ ಶಿ ಅವರಿಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಕೆ ಶಿ ಅವರು ಯಾರ್ಯಾರು ತಂದ ಏನು BJPಯಲ್ಲಿ ಯಾರ್ಯಾರು ಅಸಮಾಧಾನಿತರಿದ್ರು, ಯಾರ್ಯಾರೆಲ್ಲ ಟಿಕೆಟ್ ಸಿಕ್ಕಿಲ್ವೋ, ಯಾರು ಪಕ್ಷವನ್ನು ತೋರೋದಕ್ಕೆ ಮುಂದಾಗಿದ್ರು ಅಂಥವ್ರನ್ನೆಲ್ಲ ಕರೆತಂದು ಆ ಪಕ್ಷ ಸಂಘಟನೆ ಮಾಡಿ ಮತ್ತೆ ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಒಪ್ಪುವಂಥವ್ರಿಗೆ ಟಿಕೆಟನ್ನು ಕೊಟ್ಟು ಗೆಲ್ಲಿಸುವಂಥ ಜವಾಬ್ದಾರಿನ ಒತ್ಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೂಡ ಮುಂದಾಗಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಏನಾದರೂ ಮಾಡಿ ಕಳೆದ ಬಾರಿ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಿತ್ತು. ಹೀಗಾಗಿ ಏನಾದರೂ ಮಾಡಲಿ ಗೆಲ್ಲಲೇಬೇಕು ಒಂದಷ್ಟು ಕ್ಷೇತ್ರಗಳಂತ ಹೇಳ್ಬಿಟ್ಟು ಡಿ ಕೆ ಶಿ ಒಂದಷ್ಟು ಹೊಸ ಟಾಸ್ಕನ್ನು ಇಟ್ಕೊಂಡು ಇವತ್ತು ಡಿ ವಿ ಸದಾನಂದ ಗೌಡರು ಮತ್ತೊಂದಷ್ಟು ಜನರಿಗೆ ಒಂದು ಗಾಳಿ ಹಾಕೋದಕ್ಕೆ ಕೂಡ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ರು ಮತ್ತೆ ಡಿ ವಿ ಸದಾನಂದ ಗೌಡರ ಜೊತೆ ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ರು. ಆದರೆ ಕಳೆದ ಬಾರಿ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಆದಂಥ ಅಪಮಾನ ಮತ್ತೆ ಆದರೆ ಮತ್ತೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಇರಿಸು ಮುರುಸಾಗುತ್ತೆ. ಹಾಗಾಗಿ ಡಿ ವಿ ಸದಾನಂದ ಗೌಡರು ಕಾಂಗ್ರೆಸ್ಗೆ ಬರುವಂತಿದ್ದರೆ ನಮ್ಮ ಸಿದ್ಧಾಂತಗಳಿಗೆ ಒಪ್ಕೊಳ್ಳಿ, ಅದರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಸೋತಲಿ ಇಲ್ಲೇ ಮತ್ತೆ ವಾಪಸ್ ಹೋಗುವಂತಿದ್ದರೆ ಯಾವುದೇ ಕಾರಣಕ್ಕೂ ಅವರನ್ನು ಕರೆತರಬೇಡ್ರಿ, ಮುಂದೆ ಆಗುವಂಥ ಅವಮಾನಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿರ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣ ಒಂದು ಬಾರಿ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವರು ಡಿ ಕೆ ಶಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಡಿ ವಿ ಸದಾನಂದ ಗೌಡರು ಕೂಡ ಈಗಾಗಲೇ ಒಂದು ಸುತ್ತಿನ ಏನು ಒಕ್ಕಲಿಗರ ಸಂಘದವ್ರ ಜೊತೆಯನ್ನು ಕೂಡ ನಿನ್ನೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಇವತ್ತು ತಮ್ಮ ಸಮುದಾಯ ತಮ್ಮ ಬೆಂಬಲಿಗರ ಅಭಿಪ್ರಾಯನ ಪಡೆಯೋದಕ್ಕೆ ಒಂದು ಕಡೆ ಡಿ ವಿ ಎಸ್ ಅವರು ಮುಂದಕ್ಕೆ ಆಗಿದ್ದರೆ ಮತ್ತೊಂದು ಕಡೆ ಡಿ ವಿ ಎಸ್ ಅನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದರೆ ಏನು ಮಾಡಬಹುದು, ಮತ್ತೆ ಪಕ್ಷಕ್ಕೆ ಲಾಭ ಆಗುತ್ತಾ ಇಲ್ಲ ನಷ್ಟ ಆಗುತ್ತಾ, ಮುಂದಿನ ನಡೆ ಏನಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಕೂಡ ಇನ್ನೂ ಕೂಡ ತಮ್ಮ ನಿರ್ಧಾರವನ್ನು ಕೂಡ ಪೆಂಡಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಅಶ್ವಿನಿ. ಓಕೆ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. We'll be right back.